ಅಲ್ಲಪ್ಪ ಕೇಸ್ಗಳು ಬೇಗ ಬೇಗ ಮುಗಿಸ್ಬೇಕು ನಾವೆಲ್ಲ ಹೇಳ್ತಾ ಇದೀವಿ. ಎಲ್ಲಾ ಕಡೆ ನೀವು ನಾನು ಬಂದ ಮೇಲೆ ಲೀಗಲ್ ಸೊಸೈಟಿ ಚೇರ್ಮನ್ ಆದ ಮೇಲೆ ಒಂದ್ ನಿಮಿಷಪ್ಪ, ಒಂದು ವರ್ಷ ನಾಲ್ಕು ತಿಂಗಳಲ್ಲಿ 1,06,95,000 ಕೇಸ್ ಮುಗಿಸ್ಬಿಡ್ತೀನಿ, ರಾಜಿ ಮಾಡ್ತೀವಿ. ಬರಬೇಕು, ಒಂದೊಂದ್ಸಲ ಎಲ್ಲೋ ಬರಲ್ಲ, ಏನ್ ಮಾಡೋದು? ನಾವು ಯಾರನ್ನು ಬ್ಲೇಮ್ ಮಾಡಂಗಿಲ್ಲ, ಬ್ಲೇಮ್ ಮಾಡಿ ತಪ್ಪಾಗತ್ತೆ. ನಾನು ಜಡ್ಜ್ ಆಗಿ ಬ್ಲೇಮ್ ಮಾಡಕ್ ಆಗಲ್ಲ ಯಾರನ್ನು. ಲಾಯರ್ಗಳು ಕೋಪರೇಟ್ ಮಾಡಬೇಕು, ಸಮಾಜ ಕೋಪರೇಟ್ ಮಾಡಬೇಕು, ಎಲ್ರು ಬರಬೇಕು. ಬಂದ್ರೆ ಆಗುತ್ತೆ, ಅದು ಬೇಗ ಮುಗಿಸ್ತೀವಿ. ನಿಮ್ ಕೇಸ್ ಯಾವ ವರ್ಷದ್ದು? ನಡೀತಾ ಇದೆಯಪ್ಪ, ಎಲ್ಲ ನಡೀತಾ ಇದೆ. ನಾನು ಬಿಡ್ತಾ ಇಲ್ಲ, 21-22 ಮುಗಿಸ್ಬಿಡ್ತೀನಿ. ನಾನು ಕೋರ್ಟಲ್ಲಿ ಬಂದಾಗ ನಾನು ಬಿಟ್ಟೇ ಇಲ್ಲ, ನಾನು ಗಲಾಟೆ ಮಾಡ್ತೀನಿ ಕೋರ್ಟಲ್ಲಿ. ಅವ್ ಬೈತೀನಿ, ಹೆಂಗ ಮನ್ಸು ಬರ್ತೇ, ಲಕ್ಷ ಗಟ್ಟಲೆ ಫೀಸ್ ತಗೊಂತೀರ ಕೋರ್ಟ್ ಬರಲ್ಲ ನೀವು. ಅದು ವಿಡಿಯೋ ಓಪನ್ ಮಾಡಿ ಗೊತ್ತಾಗಲಿ ಅವ್ರಿಗೆ, ಅವ್ರ ಕ್ಲೈಂಟ್ ಗೊತ್ತಾಗಲಿ, ಅವ್ನ ಕೈದಿ ಒಳಗಡೆ ಒದ್ದಾಡ್ತಾ ಇರ್ತಾನೆ ಅವ್ನ್ ಗೊತ್ತಾಗಲಿ. ಓಪನ್ ಮಾಡಿದ್ದೀನಿ ನಾನು, ನಾವ್ ಇವಾಗೆಲ್ಲ ಓಪನ್ ಮಾಡ್ಬಿಟ್ಟಿದ್ವಿ ನಮ್ ಕೋರ್ಟ್ದು. ನೀವು ತೆಗೆದ್ರೆ ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಮಂಗಳವಾರ ಗುರುವಾರ ಓಪನ್ ಆಗುತ್ತೆ ನಮ್ ಕೋರ್ಟಲ್ಲಿ. ನಾವು ಬೈತಾ ಇರ್ತೀನಿ ಲಾಯರ್ಗೆ, ನಾನೇ ಓದ್ಕೊಂಡ್ ಬಂದು ಮಾಡ್ತೀನಿ. ನೋಡಿ, ವಿದ್ಯೆ ಇಲ್ಲದೆ ಇದ್ರೆ ಭಾರಿ ಕಷ್ಟ ಆಗುತ್ತೆ. ಈ ನಮ್ಮ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದಾರೆ, ಒಂದೊಂದ್ಸಲ ಅಕ್ಷರ ಜ್ಞಾನ, ಈ ಕಾನೂನು ಅರಿವಿಲ್ದೇನೆ ಇವೆಲ್ಲ ತಪ್ಪುಗಳಾಗುತ್ತೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವ್ರು PLU ಆಗಿದ್ದಾರೆ, ಹುಡುಗರಿದ್ದಾರೆ, ಓದಿರೋರು, ಅವ್ನ ಕೆಲ ತಿಳ್ಕೊಂಡು ನೀವು ಇವಾಗ ಎಲ್ಲ ಒಗ್ಗಟ್ಟಾಗಬೇಕು, ಒಳ್ಳೇದಾಗಬೇಕು, ಸಮಾಜಕ್ಕೆ ಒಳ್ಳೇದು ಮಾಡೋಣ ಅಂತ ಎಲ್ಲರೂ ಒಂದಾಗಬೇಕು, ಎಲ್ಲ ಸರಿ ಹೋಗುತ್ತೆ.